ಶಿರೂರು ಹಾಗೂ ವಯನಾಡಲ್ಲಿ ಸಂಭವಿಸಿದ ಜಲಪ್ರಳಯಕ್ಕೆ ಇಡೀ ಕರುನಾಡಿನ ಜನರೇ ನಲುಗಿ ಹೋಗಿದ್ದಾರೆ. ಇಂತಹ ಹೊತ್ತಲ್ಲೇ ಮತ್ತೊಂದು ಆಪತ್ತು ಎದುರಾಗಿದೆ. ಮಂಗಳೂರಿನ ಕೆತ್ತಿಕಲ್ ಪ್ರದೇಶ ಬಲಿಗಾಗಿ ಬಾಯಿ ತೆರೆದು ಕೂತಿದೆ. ಕರುನಾಡನ್ನ ಕಾಡ್ತಾ ಇದೆ ಗುಡ್ಡದ ರೂಪದ ಯಮ. ಶಿರೂರು, ಕೊಡಗು, ನಂತರ ಮಂಗಳೂರಲ್ಲಿ ಗುಡ್ಡಗಂಡ. ರಾಜ್ಯದಲ್ಲಿ ಈ ಬಾರಿ ಸುರಿತಾ ಇರೋ ರಣಮಳೆಯೋ ಅಥವಾ ಮಳೆ ರೂಪದಲ್ಲಿ ಯಮ ಗುಡ್ಡಗಳು ಕೇಕೆ ಹಾಕ್ತಿವೆಯೋ ಒಂದೂ ಗೊತ್ತಾಗ್ತಿಲ್ಲ. ಶಿರೂರಲ್ಲಿ 8 ಜನ ಬಲಿಯಾಗಿದ್ದಾಯ್ತು. ಶಿರಾಡಿ ಘಾಟ್ನಲ್ಲಿ 4-5 ಲಾರಿಗಳು ಮುಚ್ಚಿ ಹೋಗಿದ್ದು ಆಯ್ತು. ಚಿಕ್ಕಮಗಳೂರು ಕೊಡಗಿನಲ್ಲಿ ದಾರಿಯುದ್ದಕ್ಕೂ ಬೆಟ್ಟಗಳು ಬಾಯ್ಬಿಟ್ಟಿದ್ದು ಮುಗಿತು. ಈಗ ಮಂಗಳೂರಿನ ಸರದಿ. ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿಯ ಕೆತ್ತಿಕಲ್ ಗುಡ್ಡ ಬಲಿಗಾಗಿ ಹೊಂಚು ಹಾಕಿ ಕೂತಿದೆಯಂತೆ. ಮಂಗಳೂರಿಂದ ಮೂಡಬಿದಿರೆಗೆ ಹೋಗುವಂತ ವಾಹನ ಸವಾರರಿಗೆ ಕೆತ್ತಿಕಲ್ ಗುಡ್ಡ ಯಮನ ರೀತಿ ಭಾಸವಾಗೋದಕ್ಕೆ ಶುರುವಾಗಿದೆ. ಹೆದ್ದಾರಿ ಅಗಲೀಕರಣಕ್ಕೆ ಮಣ್ಣು ತೆಗೆದಿದ್ದೇ ಈಗ ಕಂಟಕವಾಗಿ ಕಾಡೋದಕ್ಕೆ ಶುರು ಮಾಡಿದೆ. ಎಲ್ಲಂದ್ರಲ್ಲಿ ಮಣ್ಣು ಕುಸಿತಾ ಇದ್ದಂತೆ ಎಚ್ಚೆತ್ತ ಸರ್ಕಾರ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ತಜ್ಞರನ್ನ ಕಳಿಸಿದೆ. ಕೆತ್ತಿಕಲ್ ಭಾಗದ ಮಣ್ಣಿನ ಪರಿಶೀಲನೆ ನಡೆಸಿದ್ದಲ್ಲದೆ ಶಿರಾಡಿ, ಚಾರ್ಮಡಿ ಹಾಗೂ ಸಂಪಾಜೆ ಘಾಟ್ನಲ್ಲೂ ಕೂಡ ಅಧ್ಯಯನ ನಡೆಸಲಿದೆ. ಬೆಳ್ತಂಗಡಿಯಲ್ಲಿ, ವೇಣೂರು ಈ ಭಾಗಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ 3 ದಿವಸ ಹಿಂದೆ ಆಗಿರುವಂಥ ಮಳೆಯಿಂದ ಕಾರಣ ಅಲ್ಲಿ ಸ್ವಲ್ಪ ಲ್ಯಾಂಡ್ಸ್ಲೈಡ್ ಇಶ್ಯೂಸು 1 or 2 ಆಗಿದೆ. ಲ್ಯಾಂಡ್ಸ್ಲೈಡ್ ಅಂದರೆ ಪ್ರಾಬಬಲ್ ಲ್ಯಾಂಡ್ಸ್ಲೈಡ್ಸ್ ಆಗುವಂಥದ್ದು. ಒಂದು ಕಡೆ ಕುಸಿತ ಆಗಿರುವಂಥದ್ದು, ಅದು ಬಿದ್ದೋಗುವಂಥ ಪರಿಸ್ಥಿತಿಯಲ್ಲಿದೆ. ಅದು ಒಂದು ಮಲೆ ಕುಡಿಯರಿರುವಂಥ ಗ್ರಾಮಕ್ಕೆ ಇರುವಂಥ ಸಂಪರ್ಕ ರಸ್ತೆ ಕುಸಿಯುವಂಥ ಒಂದು ಸ್ಥಿತಿಯಲ್ಲಿದೆ. ಅದು ಇನ್ನೂ ಸಹ 2 ಫೀಟ್ ಕೆಳಗೆ ಕುಸಿತಾ ಇದೆ. ಒಂದು ವೇಳೆ ಗುಡ್ಡ ಬಾಯ್ಬಿಟ್ಟಿದ್ದೇ ಆದಲ್ಲಿ 10 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದ ವೆಟ್ವೆಲ್ ಕೂಡ ನೆಲಕ್ಕಚ್ಚಲಿದೆ. ಅವೈಜ್ಞಾನಿಕ ಕಾಮಗಾರಿಯೇ ಈ ಸ್ಥಿತಿಗೆ ಕಾರಣ ಅನ್ನೋ ಆರೋಪಗಳು ಕೇಳಿಬರ್ತಿದ್ದು ಜನರಿಗೆ ಮಾತ್ರ ಹೆಜ್ಜೆ ಹೆಜ್ಜೆಗೂ ಭಯ ಕಾಡೋದಕ್ಕೆ ಶುರುವಾಗಿದೆ. ಕ್ಯಾಮ್ರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, News 18 ಮಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.